ಸ್ವಲ್ಪ ಆದವ್ರು ಮುಂದೆ ಹೋಗಿ. ಆಯ್ತಾ ಮೇಡಮ್, ಒಂದು ಟೂರ್ ಹೋಗಿ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ವಿಶ್ವ ಕಾರ್ಮಿಕರ ಕೂಟ ಒಕ್ಕೂಟ ಬೆಂಗಳೂರು ನಗರದ ಅಧ್ಯಕ್ಷನಾಗಿ ಈಗ ಈ ಒಂದು ವರ್ಷ ಆಗಿದೆ. ಈ ಒಂದು ವರ್ಷದಿಂದ ಸತತ 3-4 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ಗಿರೀಶ್ ಅವರ ಸಹಕಾರದಿಂದ ಈ ಬೆಂಗಳೂರು ನಗರ, ಈ ಮತ್ತು ಬೃಂದಾವನ ನಗರ ಸಾಂಸ್ಕೃತಿಕ ಕಲಾ ಸಂಘದ ಜೊತೆಗೂಡಿ ನಾವು ರಕ್ತದಾನ ಶಿಬಿರ ಹಾಗೂ ನೇತ್ರ ತಪಾಸಣಾ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಈಗ ಇದೊಂದು 3 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಈ ಎಲ್ಲ ನಮ್ಮ ಸಹಕಾರದಿಂದ ನಮ್ಮ ಪ್ರಧಾನ ನಮ್ಮ ಬೆಂಗಳೂರು ನಗರದ ಕಾರ್ಯದರ್ಶಿಗಳಾದ ಲಿಂಗಪ್ಪನವರು ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿಯಾದ ಶಂಕರ್ ಅವರು ಹಾಗೂ ನಮ್ಮ ಮಾದೇವಣ್ಣ ಅವರು ಸಂಘಟನಾ ಕಾರ್ಯದರ್ಶಿ ಹಾಗೂ ಸಂಘಟನಾ ಕಾರ್ಯದರ್ಶಿ ರುದ್ರೇಶ್, ನಮ್ಮ ಸಹಕಾರಿ ಸಹಸಂಘಟನಾ ಕಾರ್ಯದರ್ಶಿ ಸುರೇಶ್ ಅವರ ಸಹಕಾರಗಳಿಂದ ನಮ್ಮ ಸಂಘದ ಹಲವು ಪದಾಧಿಕಾರಿಗಳ ಸಹಕಾರದಿಂದ ಈ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದೆ. ಈಗ ಇವತ್ತು ಬಂದು ನಮ್ಮ ಬೃಂದಾವನ ಸಾಂಸ್ಕೃತಿಕ ಕಲಾ ಸಂಘದ ಅಂಗವಾಗಿ ಅಣ್ಣಮ್ಮ ಹಾಗೂ ಬಂಡಿಕ ಮಹಾಕಾಳಮ್ಮ ದೇವಿಯನ್ನು ಉತ್ಸವ ಹಮ್ಮಿಕೊಳ್ಳಲಾಗಿದೆ. ಆದ ಪ್ರಯುಕ್ತ ಕೊನೆಯ ದಿನವಾದ ಇವತ್ತು ನಾವು ನಮ್ಮ ಕಾರ್ಮಿಕರ ಸಂಘದ ವಿಶ್ವ ಕಾರ್ಮಿಕರ ಒಕ್ಕೂಟದಿಂದ ನಾವು ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ 2:30 ನಮ್ಮ ನಗರ ದೇವತೆಗಳಾದ ಅಣ್ಣಮ್ಮ ಮತ್ತು ಮಹಾಕಾಳಮ್ಮನ ಈ ಬೃಂದಾವನ ನಗರದ ಮುಖ್ಯ ಬೀದಿಗಳಲ್ಲಿ ಉತ್ಸವ ನಡೆಯಲಿದೆ. ನಾನು ವಿಶ್ವ ಕಾರ್ಮಿಕರ ಒಕ್ಕೂಟ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಮಾಡುವ ನಮಸ್ಕಾರಗಳು. ವಿಷಯ ಇವತ್ತು ಈ ಬೃಂದಾವನ ಸಂಸ್ಕೃತಿ ಕಲಾಕ್ಷೇತ್ರದಿಂದ ಅಣ್ಣಮ್ಮ 10ನ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆದರೆ ಇವತ್ತು 3ನೇ ದಿನ ಆದರೆ ನಮ್ಮ ಬೆಂಗಳೂರು ನಗರ ವಿಶ್ವ ಕಾರ್ಮಿಕರ ಒಕ್ಕೂಟ ವತಿಯಿಂದ ಕಣ್ಣಿನ ತಪಾಸಣೆ, ಆರೋಗ್ಯ ಶಿಬಿರ ಮತ್ತು ವಿಶ್ರಾಮ್ ಕಾರ್ಡು PM ವಿಶ್ವಕರ್ಮ ಲೋನ್ ಕಾರ್ಯಕ್ರಮವನ್ನು ನಮ್ಮ ಸಂಘಟನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇದರ ಸೇವೆ ಎಲ್ಲ ಬಂದು ಸಾಂಸ್ಕೃತಿಕ ಕಲಾ ಸಂಘದ ಇವತ್ತಿಗೆ ಇಲ್ಲಿವರೆಗೂ ಕೂಡ 9 ವರ್ಷ ಪೂರೈಸಿ 10ನೇ ವರ್ಷವನ್ನು ನಾವು ಇವತ್ತು ಕಾಲಿಡ್ತಾ ಇದ್ವಿ. ಈ ಬಾರಿ ಪ್ರತಿ ವರ್ಷದಂತೆ ಕೂಡ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಬರ್ತಾ ಇದ್ವಿ. ಈ ಬಾರಿ 5,000 ಜನಕ್ಕೆ ನಿನ್ನೆ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಸಂಘದ ವತಿಯಿಂದ ಆಯೋಜನೆ ಮಾಡಿದ್ವಿ. ಇವತ್ತು ಬಡಾವಣೆಯ ಜನರಿಗೆ ಅನುಕೂಲಕ್ಕೋಸ್ಕರ ಅವರ ಆರೋಗ್ಯ ತಪಾಸಣಾ ಶಿಬಿರವನ್ನು ಇವತ್ತು ಏರ್ಪಡಿಸಿದ್ವಿ. ಈ ಕಾರ್ಯಕ್ರಮವನ್ನು ನಮ್ಮ ವಿಶ್ವ ಕಾರ್ಮಿಕರ ಕೂಟ ಬೆಂಗಳೂರು ನಗರ ಜಿಲ್ಲಾ ವತಿಯಿಂದ ನಮ್ಮೆಲ್ಲ ಕಾರ್ಮಿಕರು ಸೇರಿ ಇವತ್ತು ಒಂದು ಆಯೋಜನೆ ಮಾಡಿ ನಮ್ಮ ಈ ಕಾರ್ಯಕ್ರಮದ ಬಡಾವಣೆಯ ಜನರು ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಂಡು ನಮಗೆ ಯಶಸ್ಸು ನೀಡಿದ್ದಾರೆ. ಪ್ರತಿ ವರ್ಷವೂ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ನೀಡ್ತಾ ಈ ಬಡಾವಣೆಗೆ ಇದರ ಜೊತೆಗೆ ಕುಡಿಯೋ ನೀರಿರ್ಬೋದು ಮತ್ತು ಸ್ವಚ್ಛತಾ ಕಾರ್ಯ ಇರ್ಬೋದು, ನಿನ್ನೆಯಿಂದ ಒಂದು ವಾರದಿಂದ ಕೂಡ ಬಡಾವಣೆಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಘದ ಎಲ್ಲ ಸದಸ್ಯರು ಮತ್ತು ಕಾರ್ಮಿಕರು ವಿಶ್ವಕಾರ್ಮಿಕರ ಕೂಟದ ವತಿಯಿಂದ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮತ್ತು ನಗರದ ನಮ್ಮ ಬೃಂದಾವನ ನಗರದ ಬಡಾವಣೆ ಎಲ್ಲರೂ ಜನರು ಇದಕ್ಕೆ ಬೆಂಬಲವಾಗಿ ನಿಂತು 10 ವರ್ಷದಿಂದ ನಮಗೆ ಸಹಕಾರ ನೀಡ್ತಾಯಿದ್ದಾರೆ. ಅವರಿಗೆಲ್ಲರಿಗೂ ಈ ಮೂಲಕ ನಿಮ್ಮ ಮಾಧ್ಯಮಗಳ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಸ್ಕೂಲಿಂಗ್ ಬಂದ
ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸಭೆಯ ಪ್ರಾರ್ಥನೆ. ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಬೃಂದಾವನದ ಮುಖ್ಯ ಬೀದಿಗಳಲ್ಲಿ ವಿಜೃಂಭಣೆಯ ವೈಭವದ ಮೆರವಣಿಗೆಯೊಂದಿಗೆ ದೇವಿಯರ ಬೀಳ್ಕೊಡುಗೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಬಂಡೆ ಮಕ್ಕಳ ದೇವಿಯ 10ನೇ ವಾರ್ಷಿಕೋತ್ಸವದ ಪ್ರಯುಕ್ತ ವಿಶ್ವ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿ ಸಂಖ್ಯೆ ಯಾಕೆ 4 ಗಂಟೆ ಮಾಡಿ.